ಸ್ನೇಹಿತರ ಮತ್ತೊಮ್ಮೆ ಅನ್ಬಾಕ್ಸ್ ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಆರ್ ಟಿ ನಗರ ಬಂದಿದ್ವಿ. ಆರ್ ಟಿ ನಗರಲ್ಲಿ ಗಂಗೆನಹಳ್ಳಿ ಅಥವಾ ಗಂಗಾ ನಗರ. ಸೊ ಇಲ್ಲಿ ಅಕ್ಷತಾ ಬಿರಿಯಾನಿ ಅನ್ನೋ ಹೋಟೆಲ್ಗೆ ಬಂದಿದ್ವಿ. ಸೊ ಅಕ್ಷತಾ ನಾಟಿ ಸ್ಟೈಲ್ ಅಂತ ಒಂದು ಹೋಟ್ಲು ಆಲ್ರೆಡಿ ಇದೆ ವೈಟ್ ಫೀಲ್ಡ್ ಹತ್ರ. ಸೊ ಅವರು ಸೆಕೆಂಡ್ ಬ್ರಾಂಚ್ ಇಲ್ಲಿ ಓಪನ್ ಮಾಡಿದ್ದಾರೆ. ಸೊ ಈ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಇನ್ನೂ ಎಕ್ಸಾಕ್ಟ್ ಹೇಳಬೇಕು ಅಂದರೆ ಇಲ್ಲಿ ಭಾರತ್ ಪೆಟ್ರೋಲಿಯಂ ಇದೆಯಲ್ಲ ಅದರ ಪಕ್ಕನೇ ಈ ಜಾಗದಲ್ಲಿ ಮುಂಚೆ ಒಂದು ವೆಜ್ ಹೋಟ್ಲ್ ಇತ್ತು 20 ವರ್ಷದಿಂದ. ಸೊ ಇದು ಅವ್ರದೇನೆ. ಸೊ ಈಗ ಅದನ್ನ ವೆಜ್ ಹೋಟ್ಲ್ನ ನಿಲ್ಲಿಸ್ಬಿಟ್ಟು ಈಗ ಫುಲ್ ನಾನ್ ವೆಜ್ ಮಾಡಿದ್ದಾರೆ. ಸೊ ತುಂಬ ಲೇಟ್ ಮಾಡಿದ್ರೆ ಒಳಗೋಗ್ಬಿಟ್ಟು ಏನೇನು ಸಿಗುತ್ತೆ ತಿಳ್ಕೊಂಡು ಭರ್ಜರಿ ಭೇಟೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲಾ, ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲಾ ಬ್ರ್ಯಾಂಡು. ಸ್ವಸ್ತಿಕ್ಸ್ ಮಸಾಲಾ ಟ್ರೈ ಮಾಡಿದ್ರೆ ಟ್ರೈ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಅವರ ವೆಬ್ಸೈಟ್ ಲಿಂಕ್ ಇರುತ್ತೆ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇಲ್ಲ ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಕೂಡ ಸಿಗುತ್ತೆ. ಈಗ ಲೇಟ್ ಮಾಡಿದಿರಾ, ಒಳಗೋಗ್ಬಿಡೋಣ. ಮೆನುನಲ್ಲಿ ಒಂದು 20 ಐಟಮ್ ಮೇಲಿದೆ, ಬಟ್ ಅಷ್ಟೂ ತಿನ್ನೋದಕ್ಕಾಗಲ್ಲ. ಬರೀ 4 ಜನ ಇದ್ದೀವಿ, ಅದಕ್ಕೋಸ್ಕರ ಒಂದಷ್ಟು ಮಾತ್ರ ತರಿಸಿದ್ದೀವಿ. ಅವರ ಫಾಸ್ಟ್ ಮೂವಿಂಗು ಮತ್ತು ಸ್ಪೆಷಲ್ ಡಿಶಸ್ಸು ಏನೇನಿದೆ ಅಂದರೆ, ಮೊದಲನೇದು ಬಂದು ದೋಸೆ ಚಿಕನ್ ಕರಿ ತರಿಸಿದ್ವಿ. ಇನ್ನೊಂಥರ ಕಾಂಬೋ ಥರ ಬರುತ್ತೆ. ಸೊ ದೋಸೆ ಚಿಕನ್ ಕರಿ ತರಿಸಿದ್ವಿ. ಆಮೇಲೆ ಭಾನುವಾರದತ್ತು ಸ್ಪೆಷಲ್ ಆಗಿರುತ್ತೆ, ಕಾಲು ಸೂಪ್ ಎಲ್ಲ ಭಾನುವಾರ ಸಿಗುತ್ತಂತೆ. ತಟ್ಟೆ ಇಡ್ಲಿ, ಚಿಕನ್ ಕರಿ ಈ ಥರ ಆಪ್ಷನ್ಸು ಭಾನುವಾರದ ಸಿಗುತ್ತೆ. ಬೆಳಗಿನ ಜಾವ 7 ಗಂಟೆಗೆ ಶುರು ಆಗುತ್ತೆ. ಸೊ ನೀವು ಭಾನುವಾರ ಬಂದರೆ ಕಾಲು ಸೂಪು ಅವೆಲ್ಲನೂ ತಿನ್ಬೋದು. ಸೊ ಬಟ್ ದೋಸೆ ಪ್ರತಿದಿನ ಇರುತ್ತಂತೆ, ಅದಕ್ಕೆ ದೋಸೆ ಚಿಕನ್ ಕರಿ. ಅದಾದಮೇಲೆ ಸ್ಟಾರ್ಟರ್ಸಲ್ಲಿ ಚಿಕನ್ ಫ್ರೈನ ತರಿಸಿದ್ದೀವಿ, ಆಮೇಲೆ ಚಿಕನ್ ಕಬಾಬ್ ಇದೆ, ಆಮೇಲೆ ಚಿಕನ್ ಪೆಪ್ಪರ್ ಡ್ರೈ ಕೂಡ ತರಿಸಿದ್ದೀವಿ, ಆಮೇಲೆ ಗುಂಟೂರು ಚಿಕನ್ ಕೂಡ ತರಿಸಿದ್ವಿ. ಫುಲ್ಲು ಕೆಂಪುಗೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಆಮೇಲೆ ಮಟನ್ನಲ್ಲಿ ಮಟನ್ ಚಾಪ್ಸು, ರಾಗಿ ಮುದ್ದೆ, ರಾಗಿ ಮುದ್ದೆಗೆ ಚಾಪ್ಸು ಅಲ್ಟಿ ಕಾಂಬಿನೇಷನು, ಅದಕ್ಕೋಸ್ಕರ ಮಟನ್ ಚಾಪ್ಸ್ನ ತರಿಸಿದ್ವಿ. ಆಮೇಲೆ ಫೈನಲಾಗೆ ಅದ್ಭುತವಾದ ಮಟನ್ ಬಿರಿಯಾನಿ, ಸೌದೆ ಒಲೆಯಲ್ಲಿ ಮಾಡಿರೋ ಮಟನ್ ಬಿರಿಯಾನಿ ತರಿಸಿದ್ವಿ. ಮತ್ತು ಸಲಾಡು, ಒಂದು ರಾಶಿ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ. ಸೊ ಈರುಳ್ಳಿ ಪ್ರಿಯ ಇದ್ದಾರೆ, ಅದಕ್ಕೋಸ್ಕರ ಈರುಳ್ಳಿ ಒಂದು ರಾಶಿ ಎಕ್ಸ್ಟ್ರಾನೇ ಮಾಡಿಸಿದ್ವಿ. ಅದು ಯಾರು ಈರುಳ್ಳಿ ಪ್ರಿಯ ಅನ್ನೋದನ್ನ ಕಮೆಂಟ್ ಮಾಡಿ ಗೊತ್ತಿದ್ರೆ. ಈಗ ಶುರು ಮಾಡುವ, ಫಸ್ಟು ದೋಸೆಯಿಂದನೇ ಮುಗಿಸ್ಬಿಡೋಣ. 2 ದೊಡ್ಡದಾದ ದೋಸೆ, ಸೆಟ್ ದೋಸೆ ಥರ ಫುಲ್ಲು ಗುಡು ಗುಡು ಏರ್ ಪಾಕೆಟ್ಸು, ತುತ್ತು ತುತ್ತು ದೋಸೆ ತಿಕ್ಕಾಗಿದೆ, ತೆಳುವಿಲ್ಲ, ದಪ್ಪವಾಗಿದೆ, ಅದ್ಭುತವಾಗಿದೆ. ಅದನ್ನು ಚಿಕನ್ ಕರಿನಲ್ಲಿ ಡಿಪ್ ಮಾಡಿ, ಅದು ಕೂಡ ಫುಲ್ಲು ಗ್ರೇವಿ, ಗಟ್ಟಿಯಾದ ಗ್ರೇವಿ. ಫಸ್ಟು ತಿಂದಿದ ತಕ್ಷಣ ಖಾರ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ ಯಥೇಚ್ಛವಾಗಿ, ಅದು ಖಾರ ಜಾಸ್ತಿ ಬರುತ್ತೆ. ಮತ್ತು ಈರುಳ್ಳಿ ಬೇಜಾನಿದೆ ಫ್ರೈ ಮಾಡ್ಕೊಂಡಿರೋದು, ಈರುಳ್ಳಿ ಟೇಸ್ಟು. ಆಮೇಲೆ ನೆಕ್ಸ್ಟು ಕರಿಬೇವಿನ ಸೊಪ್ಪಿನ ಘಮ ಬರುತ್ತೆ, ಆಮೇಲೆ ಮಸಾಲ ಫ್ಲೇವರ್ಸ್ ಎಲ್ಲ ಬರುತ್ತೆ, ಧನಿಯಾ ಫ್ಲೇವರು ಅವೆಲ್ಲನೂ. ಲೈಟಾಗೆ ಟೊಮೆಟೊ ಹುಳಿ, ಚಿಕನ್ ಪೀಸಸ್ ಕೂಡ ಇರುತ್ತೆ. ನೀವು ಬೇಕಾದ್ರೆ ಸಪ್ರೇಟಾಗಿ ಕೂಡ ತರಿಸ್ಕೊಂಡು ಟ್ರೈ ಮಾಡ್ಬೋದು, ಬಟ್ ಇಲ್ಲಿ ಕಾಂಬೋ ಆಪ್ಷನ್ ಇರೋದ್ರಿಂದ ಇದನ್ನು ತೊಗೊಂಡ್ರೆ ವರ್ತು. ಇದನ್ನು ಖಾಲಿ ಮಾಡಿ ನೆಕ್ಸ್ಟ್ ಡಿಸ್ಕೋಬೇಡ. ಈಗ ಮುದ್ದೆಗೆ ಹೋಗೋಣ. ಮುದ್ದೆಗೆ ಹೋಗೋಕ್ಕೆ ಮುಂಚೆ ಮಟನ್ ಚಾಪ್ಸಲ್ಲಿ ಸ್ವಲ್ಪ ಕೈನ ಡಿಪ್ ಮಾಡಿ ಕೈನ ಒದ್ದೆ ಮಾಡ್ಕೊಬೇಕು. ಸ್ವಾಕದು ತಿಕ್ಕಾಗಿದೆ ಅದಂತೂ, ಆಹಾ ಬೆಣ್ಣೆ ಥರ ಕಟ್ಟಾಗ್ತದೆ. ಓ ಮೈ ಗಾಡ್,
ಮುದ್ದೆನ ಗ್ರೇವಿ ಮೇಲೆ ಇಟ್ಟರೆ ಒಳಗೆ ಹೋಗಲ್ಲ, ಮೇಲೆ ತೇಳ್ತಾರತ್ತೆ, ಅಷ್ಟು ಗಟ್ಟಿ ಇದೆ ಗ್ರೇವಿ ನೋಡಿ, ಜಾಡ್ತಾ ಇಲ್ಲ, ಅಂಟ್ಕೊಂಡಿದೆ. ಚಿಯರ್ಸ್. ಫುಲ್ಲು ನುಣ್ಣು ರುಬ್ಬಿಟ್ಟಿದ್ದಾರೆ ಮಸಾಲೆನ, ಫುಲ್ಲು ಸ್ಮೂತಾಗಿದೆ, ಒಳ್ಳೆ ಐಸ್ ಕ್ರೀಮ್ ತಿಂದಾಗೆ ಅಷ್ಟು ಸ್ಮೂತಾಗಿ ಏನು ಸಿಗೋದೇ ಇಲ್ಲ ಬಾಯಿಗೆ, ಸಗದಾಗಿ ಪರ್ಫೆಕ್ಟಾಗಿದೆ, ಅತಿಯಾದ ಖಾರನೂ ಇಲ್ಲ, ಜಾಸ್ತಿ ಮಸಾಲೆನೂ ಇಲ್ಲ, ಪರ್ಫೆಕ್ಟ್ ಬ್ಲೆಂಡು, ಅದ್ಭುತ. ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು, ಸ್ಮೂತಾಗಿ ಹೊಟ್ಟಾಯಿತು. ಮುದ್ದೇನೂ ಅಷ್ಟೇ ಹಂಗೆ ಜಾರ್ಕೊಂಡು ಹೊಟ್ಟೋಯ್ತು. ಧನಿಯಾ ಫ್ಲೇವರು ಆಬ್ವಿಯಸ್ಲಿ, ಧನಿಯಾ ಪುಡಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಅದು ಫ್ಲೇವರ್ ಆಲ್ಟಿಮೇಟ್ ಬಂದೇ ಬರುತ್ತೆ. ಆಮೇಲೆ ಮಟನ್ ಫ್ಲೇವರ್ ಕೂಡ ಅಷ್ಟೇ ಇಂಟೆನ್ಸಾಗಿ ಬರುತ್ತೆ. ಸೊ ಮಟನ್ನು ಒಳ್ಳೆಯ ಕ್ವಾಲಿಟಿ ಯೂಸ್ ಮಾಡಿದ್ರೆ ಆ ಫ್ಲೇವರು ಇದರಲ್ಲಿ ಗ್ರೇವಿನೆಲ್ಲ ಬಿಡ್ಕೊಂಡಿರುತ್ತೆ. ಸೊ ಬಿಡ್ಕೊಂಡಿದೆ, ಬರೀ ಗ್ರೇವಿ ತಿನ್ಬೇಕಾದ್ರೂ ಮಟನ್ ತಿಂತಿರೋ ಥರ ಫೀಲಿಂಗು. ಬರೀ ಗ್ರೇವಿ ತಿಂದು ಫೀಲ್ ಮಾಡ್ಕೊಳಕ್ಕಿಂತ ಪೀಸ್ಗೆ ಜಂಪ್ ಮಾಡೋಣ. ಚಾಪ್ಸ್ ಪೀಸಸ್ನ ಓಡಿಸಿರ್ತಾರೆ, ಮೂರು ಪೀಸ್ ಕಾಣಿಸ್ತಾ ಇದೆ ಇದರಲ್ಲಿ, ಗೊತ್ತಲ್ಲ. ಒಂದು ಲೈಟಾಗಿ ಒಂದು ಲೇಯರು ಚರ್ಬಿ ಇರುತ್ತೆ, ಕಚ್ಬಿಡೋಣ. ಅದ್ಭುತ, ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟ್ ಇಲ್ಲ ಬಟ್ಟು ಜಾಸ್ತಿ ಅಗ್ಯೋ ಅವಶ್ಯಕತೆಯೂ ಇಲ್ಲ, ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಮಸಾಲೂ ಕೂಡ ಚೆನ್ನಾಗಿ ಹಿಡಿದಿದೆ, ಇದ್ರದ್ದು ಫ್ಲೇವರು ಅದರಲ್ಲಿ, ಅದರ ಫ್ಲೇವರು ಇದರಲ್ಲಿ. ಅಲ್ಟಿಮೇಟು ಮುದ್ದೆಗೆ ಅಲ್ಟಿ ಕಾಂಬಿನೇಷನು ಉಳಿಸ್ಕೊಂಡು ಬೇರೆದಕ್ಕೆ ಏನಾದ್ರೂ ನೆಂಚ್ಕೊಂಡು ತಿನ್ನಂಗಿದ್ರು ನೆಂಚ್ಕೊಂಡು ತಿನ್ಬೋದು. ಲಾಸ್ಟಲ್ಲಿ ಮಸ್ಟ್ ಟ್ರೈ, ಮಿಸ್ ಮಾಡಿದಿರಾ ಟ್ರೈ ಮಾಡಿ. ಮುದ್ದೆ ಹಿಂಗೆ ತಿನ್ಬೇಕು ಹಂಗೆ ತಿನ್ಬೇಕು ಅಂತ ರೂಲಿಲ್ಲ, ಹೆಂಗೆ ಬೇಕಾದ್ರು ತಿನ್ಬೋದು, ತಿನ್ಬೇಕಷ್ಟೇ, ದೇಹಕ್ಕೆ ಒಳ್ಳೇದು. ಸೊ ಈಗ ನೆಕ್ಸ್ಟು ಡಿಶ್ಶು, ಹಂಗೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಅವರ ಸ್ಪೆಷಲ್ ಬಂತು, ಅಕ್ಷತಾ ನಾಟಿ ಸ್ಟೈಲ್ ಸ್ಪೆಷಲ್ ಅಂತ. ಒಂಥರ ಡ್ರೈ ಡಿಶ್ ಇದೆ ಚಿಕನ್ನು. ಸೊ ಜಾಸ್ತಿ ಕರ್ಬೇವಿನ ಸೊಪ್ಪು, ಈರುಳ್ಳಿ ಕಾಣಿಸ್ತಾ ಇದೆ, ಆಮೇಲೆ ಗೋಡಂಬಿಗಳನ್ನು ತುಂಬ ಬಳಸಿದ್ದಾರೆ. ಪೆಪ್ಪರ್ ಯೂಸ್ ಮಾಡಿದ್ದಾರೆ, ನೋಡಿದಾಗ ಸೇಮ್ ಚಿಕನ್ ಪೆಪ್ಪರ್ ಥರನೇ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಒಂಥರ ಫ್ಲೇವರ್ ಡಿಫ್ರೆಂಟಾಗಿದೆ. ಅವರು ಒಂದು ಇದಕ್ಕೆ ಬೇರೆ ಅವ್ರದ್ದು ಒಂದು ಮಸಾಲ ಪುಡಿನ ತಯಾರು ಮಾಡ್ಕೊಂಡಿದ್ದಾರೆ, ಅದನ್ನು ಬಳಸ್ತಾರಂತೆ. ಪೆಪ್ಪರ್ ಕೂಡ ಬಳಸ್ತಾರೆ, ಅದರದ್ದು ಖಾರ ಫೀಲ್ ಆಗುತ್ತೆ, ನಾಲ್ಗೆ ತುದಿಯೆಲ್ಲ ಲೈಟಾಗಿ ಚುರಿ ಚುರಿ ಅನ್ನುತ್ತೆ ತಿಂದ ತಕ್ಷಣ. ಆಮೇಲೆ ಆಬ್ವಿಯಸ್ಲಿ ಜಾಸ್ತಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇರೋದ್ರಿಂದ ಅದ್ರದ್ದು ಫ್ಲೇವರು ಇಂಟೆನ್ಸಾಗಿ ಬರುತ್ತೆ, ಗಾರ್ಲಿಕ್ ಫ್ಲೇವರ್ ಕೂಡ ಬರುತ್ತೆ ಜಾಸ್ತಿ, ಬೆಳ್ಳುಳ್ಳಿ ಕೂಡ ಇದೆ, ಅದ್ರ ಫ್ಲೇವರು ಜಾಸ್ತಿ ಬರುತ್ತೆ. ಆಮೇಲೆ ಗೋಡಂಬಿ ಬೇಜಾನ್ ಕಾಣಿಸುತ್ತೆ ಕಣ್ತುಂಬ, ಮಧ್ಯ ಮಧ್ಯ ಅದು ಕೂಡ ಸಿಗ್ತಾ ಇರುತ್ತೆ. ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಟೆಂಡರ್ ಚಿಕನ್. ಪೆಪ್ಪರ್ ಚಿಕನ್, ಪೆಪ್ಪರ್ ಚಿಕನ್ ಡ್ರೈ, ಇದರಲ್ಲಿ ಸ್ವಲ್ಪ ಟ್ಯಾಂಗಿನೆಸ್ ಆ್ಯಡ್ ಮಾಡಿದ್ದಾರೆ, ಸ್ವಲ್ಪ ಲೈಟಾಗಿ ಉಳಿ ಬಂದು ಹೋಗುತ್ತೆ. ಬಟ್ ಆಮೇಲೆ ನಾರ್ಮಲ್ ಪೆಪ್ಪರ್ ಚಿಕನ್ಗಳೆಲ್ಲ ತಿಂದಾಗ ಹೆಂಗಿರುತ್ತೆ ಅದೇ ಥರ, ಪೆಪ್ಪರು ಖಾರ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಇದೆ, ಬೆಳ್ಳುಳ್ಳಿ ಫ್ಲೇವರ್ ನೆಕ್ಸ್ಟು ಡಾಮಿನೇಟ್ ಮಾಡುತ್ತೆ. ಅದಾದಮೇಲೆ ಕರ್ಬೇವಿನ ಸೊಪ್ಪಿನ ಘಮ ಬರುತ್ತೆ, ಡ್ರೈ ಡಿಶ್ಶು. ಹಾಗನ್ಬಿಟ್ಟು ಮಾಂಸ ಕೂಡ ಡ್ರೈ ಆಗಿಲ್ಲ, ಅದು ಜ್ಯೂಸಿ ಆಗಿದೆ, ಸಾಫ್ಟ್ ಆಗಿದೆ. ಅವಲೇ ತಿಂದಿದ್ದು ಅವರ ಸ್ಪೆಷಲ್ ಒಂದು ಡಿಶ್ ತಿಂದ್ವಿ ಗೊತ್ತಾ, ಅಕ್ಷತ ನಾಟಿ ಸ್ಟೈಲ್ ಸ್ಪೆಷಲ್ ಡಿಶ್ಶು. ನೋಡೋದಕ್ಕೆ ಒಂದೇ ಥರ ಇದೆ, ಅದಕ್ಕೂ ಪೆಪ್ಪರು ಇದಕ್ಕೂ ಪೆಪ್ಪರು, ಬಟ್ ಟೇಸ್ಟ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದರಲ್ಲೇನೋ ಒಂದು ಮಸಾಲ ಪುಡಿ ಹಾಕ್ಕೊಂಡಿದ್ದಾರೆ ಅವರು, ಅದು ಇದಕ್ಕೆ ಆ್ಯಡ್ ಮಾಡಿಲ್ಲ. ಸೊ ಅದನ್ನು ತಿಂದಾಗ ಅದೊಂಥರ ಬೇರೆ ಥರ ಒಂಥರ ಲೈಟಾಗಿ ಟೇಸ್ಟ್ ಬರುತ್ತೆ. ಇದು ನಾರ್ಮಲ್ಲು, ಬರೀ ಪೆಪ್ಪರು ಅದಕ್ಕೆ ಆದ್ಯತೆ ಜಾಸ್ತಿ ಕೊಟ್ಟು ಅದು ಡಾಮಿನೇಟ್ ಆಗಿದೆ, ಬಾಯಿ ತುಂಬ ಖಾರ ಸ್ಪ್ರೆಡ್ ಆಗುತ್ತೆ, ಖಾರ ಖಾರವಾಗಿದೆ, ಎಲ್ಲ ಕಡೆ ಬೆವರು ಕಿತ್ಕೊಂಡಂಥದ್ದು ಖಂಡಿತ. ನೆಕ್ಸ್ಟು ಇನ್ನೊಂದು ಬಾಂಬು, ಗುಂಡೂರು ಚಿಕನ್ನು. ಈಗ ತಾನೇ ಒಂದು ಬಾಂಬ್ ತಿಂದೆ, ಈಗ ಗುಂಟೂರು ಮೆಣಸಿನ್ಕಾಯಿ ಹಾಕಿರೋ ಗುಂಟೂರು ಚಿಕನ್ ತಿನ್ನಬೇಕು. ಇದು ಕೂಡ ಸೆಮಿ ಗ್ರೇವಿ, ಲೈಟಾಗಿ ಸ್ವಲ್ಪ ಲೈಟಾಗಿ ಗ್ರೇವಿ ಇರುತ್ತೆ, ಆಮೇಲೆ ಮೇಲ್ಗಡೆ ಬಿಳಿ ಎಳ್ಳೆಲ್ಲ ಬೇಜಾನು ಉದುರಿಸಿರ್ತಾರೆ, ಅದು ಬದಲೇ ಸಿಗ್ದಾಗ ಅದೊಂಥರ ಟೇಸ್ಟ್ ಆ್ಯಡ್ ಮಾಡುತ್ತೆ. ಇದರಲ್ಲೂ ಕೂಡ ಗೋಡಂಬಿಗಳೆಲ್ಲ ಯೂಸ್ ಮಾಡಿದ್ದಾರೆ, ಸ್ವಲ್ಪ ರಿಚ್ಚಾಗಿ ಮಾಡಿದ್ದಾರೆ. ಸೊ ಎರಡು ಡಿಶಸ್ಸು ಸ್ವಲ್ಪ ರಿಚ್ಚಾಗಿದೆ. ಗುಂಟೂರು ಮೆಣಸಿನ್ಕಾಯ್ದು ಖಾರ ಆ ಫ್ಲೇವರ್ನ ಫೀಲ್ ಮಾಡ್ಬೋದು. ನಾರ್ಮಲಾಗಿ ಹೇಳಿದ್ರೆ ಡಿಶ್ಶು ಹೆಸರು ಹೇಳಿದ್ರೆ ಹಂಗೆ ಕೊಟ್ಟರೆ, ಇದನ್ನು ನೋಡಿದ ತಕ್ಷಣ ಯಾವುದೋ ಇಂಡೋ ಚೈನೀಸ್ ಡಿಶ್ಶು, ಲೈಟಾಗಿ ಕಲರ್ ನೋಡ್ಬಿಟ್ಟು ಸಿಹಿ ಆಗಿರುತ್ತೆ ಸ್ವಲ್ಪ ಅಂತ ಅಂದ್ಕೊತಾರೆ. ಬಟ್ ಆ ಸಿಹಿ ಅಂಶ ಒಂಚೂರು ಏನೂ ಇಲ್ಲ ಇದರಲ್ಲಿ. ಪಕ್ಕ ಆಂಧ್ರ ಸ್ಟೈಲು, ನಾವು ತಿಂದ ತಕ್ಷಣ ಖಾರ ಫೀಲ್ ಆಗಬೇಕು ಅಂತಾರಲ್ಲ ಅದೇ ಥರ ಇದೆ. ಗೋಡಂಬಿ ಆ್ಯಡ್ ಮಾಡಿದ್ದಾರೆ ಸ್ವಲ್ಪ ಖಾರ ಕಮ್ಮಿ ಮಾಡೋದಕ್ಕೆ, ಅದನ್ನು ಮೊದಮೊದಲು ಎತ್ಕೊಂಡು ತಿಂತಾ ಇದ್ರೆ ನಾಲ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಷ್ಟೇ. ಇದೆ ಚೆನ್ನಾಗಿದೆ, ಖಾರ ಸ್ವಲ್ಪ ಜಾಸ್ತಿ ತಿಂತೀರಂದರೆ ಈ ಪೆಪ್ಪರು ಮತ್ತು ಗುಂಟೂರನ್ನ ನೀವು ಚೂಸ್ ಮಾಡ್ಬೋದು. ಗ್ರೇವಿ ಇರೋದ್ರಿಂದ ಅದನ್ನು ಬಿರಿಯಾನಿಗೆ ತಿಂತ ಜೊತೆಯಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಹೊಂದ್ಕೊಳಕ್ಕೆ ನೆಂಚ್ಕೊಂಡು ತಿನ್ನೋದಕ್ಕೆ. ಖಾಲಿ ಮಾಡ್ಬಿಟ್ಟು ನಾಲ್ಗೆ ಸುಡ್ತಾ ಇದೆ ಬಿರಿಯಾನಿ, ಏ ಹೋಗ್ಬಿಡಣ. ಫೈನಲ್ ಆಗಿ ಮಟನ್ ಬಿರಿಯಾನಿ,
ಅವಾಗಿಂದ ಕಾಯ್ತಾ ಇತ್ತು. ಒಳ್ಳೆ ಚರ್ಬಿ ಪೀಸಸ್ಗಳನ್ನ ಹಾಕಿದ್ದಾರೆ, ಎರಡು ಮೂರು, ಒಂದು ದೊಡ್ಡ ದೊಡ್ಡ ಸೈಜಿನ ನಾಲ್ಕು ಮಟನ್ ಪೀಸಸ್ಗಳು, ಜೀರಾ ಸಾಂಬಾರ್ ರೈಸು, ಅದು ಕೂಡ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಟೇಸ್ಟ್ ಮಾಡೋಣ ಫಸ್ಟು ಬರೀ ರೈಸ್ನ. ಇದು ಅಷ್ಟೊಂದು ಖಾರ ಇಲ್ಲ, ಅವಾಗಿಂದ ಎರಡು ಡಿಶ್ದು ಖಾರ ಹೋಗ್ತಾನೆ ಇರಲಿಲ್ಲ. ಸೌದೆಕಾಯಿ ತಿಂದ್ರೂ ಇದು ತಿಂದಾಗ ಸ್ವಲ್ಪ ಸಮಾಧಾನ ಆಯಿತು. ಮೈಲ್ಡ್ ಆಗಿದೆ, ಜಾಸ್ತಿ ಮಸಾಲ ಜಾಸ್ತಿ ಹೆವಿಯಾಗಿ ಹಾಕಿಲ್ಲ. ಸೊ ಆರಾಮಾಗಿ ಒಂದೂವರೆ ಪ್ಲೇಟ್ ಒಬ್ಬರು ತಿನ್ಬೋದು ಕೆಪಾಸಿಟಿ ಇದ್ದರೆ, ಹೆವಿ ಅನ್ಸೋದಿಲ್ಲ. ಸೊ ಸೋಂಪು ಜಸ್ಟು ಫಸ್ಟು ಸೋಂಪಿನ ಫ್ಲೇವರೇ ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ಆ ಲೈಟಾಗಿ ಆ ಸ್ಮೋಕಿನೆಸ್ ಸೌದೆ ಒಲೆಯಲ್ಲಿ ಮಾಡಿದಾಗ ಬರುತ್ತೆ ಗೊತ್ತಾ, ಹೊಗೆ ಎಲ್ಲ ಬಿಟ್ಕೊಂಡು ದಮ್ ಕಡ್ದಾಗೂ ಕೂಡ ಅದ್ರದ್ದು ಆ ಫ್ಲೇವರ್ ಲೈಟಾಗಿ ಬರುತ್ತೆ. ಮತ್ತು ಮಟನ್ದು ಇದು ಕೂಡ ಸಾರ ಕೂಡ ಈ ರೈಸಲ್ಲಿ ಚೆನ್ನಾಗಿ ಹಿಡಿದಿದೆ, ಜ್ಯೂಸಸ್ ಎಲ್ಲ ಬಿಟ್ಕೊಂಡು ಅದ್ಭುತ. ಮಟನ್ ಬಿರಿಯಾನಿನೇ ಮಸ್ಟ್ ಟ್ರೈ ಎಲ್ಲೋದ್ರೂ ನಾನು ಹೇಳೋದು. ಮಟನ್ ಊಟ ನಾನ್ ವೆಜ್ ಹೋಟ್ಲಲ್ಲೆಲ್ಲ ಹೋದರೆ ಮಟನ್ ಬಿರಿಯಾನಿ ಮಸ್ಟ್ ಟ್ರೈ. ಚಿಕನ್ ಬಿರಿಯಾನಿ ಆಪ್ಷನ್ ಕೂಡ ಇದೆ, ಸೊ ಇದನ್ನು ತಿಂದಿರೋದು ಅದನ್ನು ಕೂಡ ಟ್ರೈ ಮಾಡ್ಬೋದು. ಈಗ ಬಂಗಾರದಂಗಿರೋ ಮಟನ್ ಪೀಸಸ್ಗೆ ಹೋಗುವ ಸಮಯ. ಲೈಟಾಗಿ ಚರ್ಬಿ ಇದೆ ಎಲ್ಲ ಪೀಸಸಲ್ಲೂ. ಪಿಂಕ್ ಮೀಟು ಸೇಮ್ ಶಾಪ್ಸಲ್ಲಿ ಹೇಳಿದ್ನಲ್ಲ ಅದೇ ಥರನೇ, ಅತ್ತಿಯಾಗಿ ಬೇಯಿಸಿಲ್ಲ, ಅದೇ ತುಂಬ ಸಾಫ್ಟಾಗಿಲ್ಲ, ಆಗಂತ ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿದೆ. ಕರೆಕ್ಟಾಗಿ ಎಲ್ಲರಿಗೂ ಸೆಟ್ ಆಗೋ ಥರ. ತುಂಬ ಜನ ಏನಂದರೆ ತುಂಬ ಸಾಫ್ಟಾಗಿದ್ರು ಅದು ಮಾಂಸ ತಿಂದಂಗೆ ಅನಿಸಿಲ್ಲ, ಹಂಗೆಲ್ಲ ಇದ್ದರೆ ನಮಗೆ ಪಿಚ ಪಿಚ ಅಂತ ಅಂತಾರೆ. ತುಂಬ ಗಟ್ಟಿ ಇದ್ರೂ ಇಷ್ಟಪಡಲ್ಲ, ಒಂಥರ ಬಾಯ್ಗೆ ಸಿಗಬೇಕು ಮಾಂಸ ತಿಂತಾ ಇದ್ದೀವಿ ಅಂತ ಅನಿಸ್ಬೇಕು ಅಂತಾರಲ್ಲ. ಸೊ ಆ ಥರ ಇದೆ, ಚೆನ್ನಾಗಿದೆ. ಇದಕ್ಕೂ ಕೂಡ ಮಸಾಲೆ ಸೂಪರಾಗಿ ಹಿಡಿದಿದೆ. ಕಾಂಬಿನೇಷನ್ನು ಮೊಸರು ಬಜ್ಜಿ ಮತ್ತು ಶೇರ್ವಾ ಇದೆ, ಬಟ್ ನನಗೆ ಪ್ರಕಾರ ಅವಶ್ಯಕತೆ ಇಲ್ಲ, ಇದೇ ಪರ್ಫೆಕ್ಟಾಗಿದೆ, ಹಂಗೆ ಸವಿಬೇಕು. ಅಕಸ್ಮಾತ್ ಏನೋ ಕಿಕ್ ಜಾಸ್ತಿ ಬೇಕು ಅಂದರೆ ಗುಂಟೂರ್ದು ತರಿಸ್ಕೊಂಡು ಗುಂಟೂರು ಚಿಕನ್ನು ಅದರ ಗ್ರೇವಿ ಹಾಕೊಂಡು ತಿನ್ಬೋದು, ಇಲ್ಲ ಚಾಪ್ಸ್ ಹಾಕೊಂಡು ತಿಂದರೆ ಅದೊಂಥರ ಕಿಕ್ಕು ಸ್ಮೂತಾಗಿ ಇರುತ್ತಲ್ಲ, ಅದು ಸೂಪರ್ ಆಗಿದೆ. ಈಗ ಬಿರಿಯಾನಿಗೆ ಬೆಸ್ಟ್ ಕಾಂಬಿನೇಷನ್ ಪಕ್ಕದಲ್ಲಿ ಚಿಕನ್ ಕಬಾಬ್ ಇರಲೇಬೇಕು. ಸೊ ಚಿಕನ್ ಕಬಾಬ್, ಚಿಕನ್ ಕಬಾಬ್ ಬ್ಯಾಟರಲ್ಲಿ ಸೊ ಬೇರೆ ಇಂಗ್ರೀಡಿಯೆಂಟ್ಸು ಕೂಡ ಇದೆ. ಕರ್ಬೇವಿನ ಸೊಪ್ಪಿದೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಆಮೇಲೆ ಬಿಳಿ ಎಳ್ಳುಗಳು ಬೇಜಾನಿದೆ. ಚಿಕನ್ ಕ್ವಾಲಿಟಿ ಎಲ್ಲ ಡಿಶಸ್ ತಿಂದಿದ್ವಲ್ಲ ಚೆನ್ನಾಗಿದೆ. ಮೇಲ್ಗಡೆ ಗರಿ ಗರಿ, ಕೆಳಗಡೆ ಫುಲ್ಲು ಸಾಫ್ಟ್ನೆಸ್ಸು, ಪರ್ಫೆಕ್ಟ್. ಕರ್ಬೇವಿನ ಸೊಪ್ಪು ಸೈಡಲ್ಲೂ ಕೊಟ್ಟಿರ್ತಾರೆ, ಬಟ್ ಇದರಲ್ಲೂ ಇರುತ್ತೆ. ಸೊ ಆ ಫೀಲು ಆ ಟೇಸ್ಟು ಬರುತ್ತೆ, ಆಮೇಲೆ ಫುಲ್ಲು ಬ್ಲ್ಯಾಂಡ್ ಆಗಿಲ್ಲ, ಬರೀ ಹಿಟ್ಟಿಟ್ಟು ತಿಂದಂಗೆ ಅನ್ಸೋಲ್ಲ ನಿಮಗೆ. ಮೇಲ್ಗಡೆ ಒಂದು ಲೈಟಾಗಿ ಒಂದು ಲೇಯರ್ ಕೋಟಿಂಗ್ ಇರುತ್ತೆ, ಬಟ್ ಅದರಲ್ಲೂ ಆ ಮಸಾಲೆ ಎಲ್ಲನೂ ಅದ್ಭುತ. ಸೊ ಈಗ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಗ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಾನು ಅಂತ. ಸೊ ಫೈನಲ್ಲಾಗೆ ಹೊಟ್ಟೆ ತುಂಬ ತಿಂದ ಆಮೇಲೆ ಸೋಡಾ ಕುಡಿಬೇಕು. ನಮ್ಮ ಸಂಜೀತ್ ಅವ್ರು ಆಗಲೇ ಕೈ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರದ್ದು ಸೋಡಾ, ನಮ್ಮದು ಕರ್ಸೋಣ ಮ್ಯಾಜಿಕ್ ಮಾಡಿ. ಹಿಂಗೆ ನಮ್ಗೆ ನಮ್ಗೆ ಹತ್ರನೇ ಬರುತ್ತೆ, ನಾವು ಹಿಡ್ಕೊಂಡು ಕುತ್ಕೊಳೋದು ಬೇಡ, ನಮ್ದೆಲ್ಲ ಮ್ಯಾಜಿಷಿಯನ್ ನಾವು. ಸೊ ನಮ್ಮದು ಬ್ಲೂಬೆರಿ, ಸಂಜೀತ್ ಅವ್ರದ್ದು ಲೈಮು, ಸಂಜೀತ್ ಅವ್ರದ್ದು ಬ್ಲ್ಯಾಕ್ ಬೆರಿ ಅಲ್ಲ ಲೈಮು, ಅದೇ ಲೈಮ್ ಅವ್ನು ಹೇಳಿದ್ದು ಕ್ಯಾಮ್ರಾಮ್ಯಾನು ಬ್ಲ್ಯಾಕ್ ಬೆರಿ. ಆಯ್ತು ಓಪನ್ ಮಾಡಿ. ಒಟ್ಟಿಗೆ ಮಾಡಲ್ಲ. ಸೊ ಚಿಯರ್ಸ್ ಸಂಜೀತ್. ಸೊ ಫೈನಲಾಗೆ ಬಂದಾಗ ಮೆನೂನಲ್ಲಿ ಬೇಜಾನಿದೆ ಲಿಸ್ಟು, ನೀವು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಇನ್ನೊಂದು ಬಂದು ಇಲ್ಲಿ ಫಾಸ್ಟ್ ಮೂವಿಂಗು ಜಾಸ್ತಿ ಜನ ಊಟ ಟೈಮ್ ಬಂದ್ಬಿಟ್ಟು ತಿನ್ನೋದೇನು ಗೊತ್ತಾ, ಚಿಕನ್ ಊಟ ಇದೆ, ಮಟನ್ ಊಟ ಇದೆ, ಮತ್ತು ವೆಜ್ ಮೀಲ್ಸ್ ಇದೆ. ಸೊ ಇದು ಹೋಟಲ್ಲು ಮುಂಚೆ ವೆಜಿಟೇರಿಯನ್ ಹೋಟ್ಲಿಗೆ ತಂದು 20 ವರ್ಷದಿಂದ ಇವ್ರದೇನೆ. ಸೊ ಅದನ್ನು ಇವಾಗ ನಾನ್ ವೆಜ್ ಮಾಡಿಬಿಟ್ಟಿದ್ದಾರೆ, ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ಹಂಗೆ ಉಳಿಸ್ಕೊಳೋದಕ್ಕೆ ಒಂದೇ ಒಂದು ವೆಜ್ ಮೀಲ್ನ ಮಾತ್ರ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬರ್ತಾ ಇದ್ದಾರಂತೆ. ಸೊ ಮುಂಚೆ ಇದ್ದಿರೋ ಹೋಟ್ಲಿಂದನೂ ಅದು ಫೇಮಸ್ ಅಂತೆ, ಬಂದು ಜನ ಜಾಸ್ತಿ ತಿನ್ಕೊಂಡು ಹೋಗ್ತಾಯಿದ್ದು, ಅದನ್ನು ಹಂಗೆ ಮೇಂಟೈನ್ ಮಾಡಿದ್ದಾರೆ. ಸೊ ವೆಜ್ ಊಟನೂ ಸಿಗುತ್ತೆ. ಸೊ ಅದರಲ್ಲಿ ಒಂದು ಮುದ್ದೆ ರೈಸು ಮತ್ತು ಚಿಕನ್ ಫ್ರೈ ಆ ಥರ ಎಲ್ಲ ರಸಮು ಅದೆಲ್ಲನೂ ಸಿಗುತ್ತೆ, ಆ ಥರನೂ ನೀವು ಟ್ರೈ ಮಾಡ್ಬೋದು, ವೀಡಿಯೋದಲ್ಲಿ ತೋರಿಸಿರ್ತೀವಿ. ಆಮೇಲೆ ಫೈನಲಾಗಿ ತಿಂದಿದ್ದರಲ್ಲಿ ಮಸ್ಟ್ ಟ್ರೈ ಬಂದುಬಿಟ್ಟು ಮಟನ್ ಬಿರಿಯಾನಿ, ಮಿಸ್ ಮಾಡಿದ್ರೆ ಟ್ರೈ ಮಾಡಲೇಬೇಕು. ಮಟನ್ ಬಿರಿಯಾನಿ ತಿಂದಿರೋ ಚಿಕನ್ ಆಪ್ಷನ್ ಇದೆ, ಅದನ್ನು ಟ್ರೈ ಮಾಡ್ಬೋದು. ಬೇಕಾದ್ರೆ ಹೆಂಗಿತ್ತು ಮಟನ್ ಬಿರಿಯಾನಿ ಸಂಜಿತ್ತು? ಚೆನ್ನಾಗಿತ್ತಾ? ಇಷ್ಟ ಆಯಿತಾ? ಸೊ ಮಟನ್ ಪೀಸಸ್ ಹೇಗಿತ್ತು? ಹೇಗಿತ್ತು? ಟೇಸ್ಟ್ ಹೇಗಿತ್ತು? ಮಟನ್ ಥರನೇ ಇತ್ತು, ಚೆನ್ನಾಗಿತ್ತು, ತುಂಬ ಸಾಫ್ಟ್ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಗಟ್ಟಿ ಇತ್ತು. ಸೊ ಅದು ಒಬ್ರೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಸಖತ್ ಇಷ್ಟ ಆಗಿದ್ದು ಬಂದು ಮಟನ್ ಚಾಪ್ಸ್.
ಮಟನ್ ಚಾಪ್ಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಮುದ್ದೆಗಂತೂ ಅದ್ಭುತವಾಗಿತ್ತು. ಹೀಗೆ ಇದು ಕಲಿಸ್ಬಿಟ್ಟು ತಿಂತಾಯಿದ್ರೆ ಈ ಜಾರ್ಕೊಂಡು ಹೋಗ್ತಾ ಇತ್ತು. ಫುಲ್ಲು ನುಣ್ಣಗೆ ರುಬ್ಬಿಟ್ಟಿದ್ರು ಮಸಾಲಾನ, ಅದು ಅಲ್ಟಿಮೇಟು. ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಚಾಪ್ಸ್ ತಿಂದ್ರ ನೀವು ಹೇಗಿತ್ತು? ಗ್ರೇವಿ ಚೆನ್ನಾಗಿತ್ತಲ್ಲ, ಹಿಂಗಿತ್ತಲ್ಲ, ಸಿಲ್ಕ್ ಥರ ಜಾರತ್ತಲ್ಲ. ಆಮೇಲೆ ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಇನ್ನು ಸ್ಟಾರ್ಟರ್ಸಲ್ಲಿ ಏನೋ ಟ್ರೈ ಮಾಡ್ತಾರೆ ಅಂದರೆ ಚಿಕನ್ ಕಬಾಬು, ಅದೊಂದು ಮಸ್ಟ್ ಟ್ರೈ. ಬಿರಿಯಾನಿ ತೊಗೊಂಡವರು ಜೊತೆಯಲ್ಲಿ ನೆಂಚ್ಕೊಂಡು ತಿನ್ನೋದಕ್ಕೆ ಬರೀ ನಾರ್ಮಲಾಗಿ ಇಳ್ದಿರಾ, ಬ್ಲ್ಯಾಂಡಾಗೆ ಸ್ವಲ್ಪ ಮಸಾಲೆ ಭರಿತವಾಗಿರುತ್ತೆ. ಆಮೇಲೆ ನೆಕ್ಸ್ಟು ಖಾರ ಖಾರವಾಗಿ ಏನೋ ತಿಂತೀರಾ ಅಂದರೆ ಪೆಪ್ಪರ್ ಚಿಕನ್ನು ಮತ್ತು ಇದು ಗುಂಟೂರು ಚಿಕನ್ನು, ಇವೆರಡೂ ಮಸ್ಟ್ ಟ್ರೈ. ಖಾರ ಖಾರವಾಗಿ ಫುಲ್ಲು ಬೆವ್ರಿ ಕಿತ್ಕೊಬೇಕು ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಅವ್ರ ಕಿಲಾಡಿ ಸಂಜೆ ಹೊತ್ತು ಬೇಕಾಗುತ್ತೆ, ಪಾರ್ಸಲ್ ಎತ್ಕೊಂಡು ಹೋಗಿ ತಿನ್ಬೋದು ಬೇಕಾದ್ರೆ ಮನೆಯಲ್ಲಿ. ಇನ್ನೊಂದು ಅವರ ಸ್ಪೆಷಲ್ ಡಿಶ್ ಇತ್ತು, ಅಕ್ಷತ ನಾಟಿ ಸ್ಟೈಲ್ ಸ್ಪೆಷಲ್ ಅಂತ, ಅದನ್ನು ಟ್ರೈ ಮಾಡ್ಬೋದು. ಅದು ಪೆಪ್ಪರ್ ಡಿಶ್ ಥರನೇ, ಪೆಪ್ಪರ್ ಚಿಕನ್ ಥರನೇ, ಪೆಪ್ಪರ್ ಫ್ಲೇವರ್ ಇರುತ್ತೆ. ಬಟ್ ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಅದು ಹಾಕ್ಬಿಟ್ಟು ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರ್ತಾ ಇತ್ತು. ಸ್ವಲ್ಪ ಡಿಫ್ರೆನ್ಸ್ನ ಕಂಡುಹಿಡಿಬೋದು ಬರೀ ಪೆಪ್ಪರ್ ಚಿಕನ್ಗೂ ಅವರ ಸ್ಪೆಷಲ್ ಚಿಕನ್ಗೂ. ನೀವು ಅದರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು, ಅದು ಖಾರ ಇರೋದಿಲ್ಲ. ಸೊ ನಾವು ತರಿಸ್ಕೊಂಡು ಡಿಶಸ್ನ ಕಣ್ಮುಚ್ಕೊಂಡು ಟ್ರೈ ಮಾಡ್ಬೋದು. ದೋಸೆ ಇರುತ್ತೆ, ಚಿಕನ್ ಕರಿ ಇರುತ್ತೆ, ಭಾನುವಾರದ ಬಂದರೆ ಈ ತಟ್ಟೆ ಇಡ್ಲಿ, ಚಿಕನ್ ಕರಿ, ಕಾಲು ಸೂಪು ಎಲ್ಲ ಭಾನುವಾರದ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದ್ಬೋದು. ಗಾಡಿಗಳು ನಿಲ್ಸ್ಕೊಳಕ್ಕೆ ಬೇಜಾನ್ ಜಾಗ ಇದೆ, ಕಾರು ಕೂಡ ಅಲ್ಲಿ ದೂರದಲ್ಲಿ ನಿಲ್ಲಿಸ್ಬೋದು. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಮತ್ತು ಇರ್ತೀನಿ, ವೀಡಿಯೋನ ಸ್ಪಾನ್ಸರ್ ಮಾಡ್ತಿರೋದು ಸ್ವಸ್ತಿಕ್ಸ್ ಮಸಾಲ. ಸ್ವಸ್ತಿಕ್ಸ್ ಮಸಾಲ ಟ್ರೈ ಮಾಡಿದ ಅಂತ ಟ್ರೈ ಮಾಡಿ. ಆನ್ಲೈನ್ ಆಫ್ಲೈನ್ ಎರಡ ಕಡೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ವೆಬ್ಸೈಟ್ ಲಿಂಕ್ ಇರುತ್ತೆ, ಮನೇಲೇ ಕುತ್ಕೊಂಡು ಆನ್ಲೈನಲ್ಲಿ ಡೆಲಿವರಿ ತೊಗೊಬೋದು. ಆಮೇಲೆ ಕೊನೆಯದಾಗಿ ಈ ವೀಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಅವ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ. ಅದು ಬಿಟ್ಟು ವೀಡಿಯೋದಲ್ಲಿ ಇದ್ದೀರಾ ನೀವು? ವಿಡಿಯೋದಲ್ಲಿ ಇದ್ರೆ ಗೊತ್ತಿಲ್ವಾ? ರಿಯಲ್ ಹೇಳೋಕ್ಕಾಗ. ಸೊ ಸಂಜಿತ್ ಅವ್ರದ್ದು ಏನೋ ಒಂಥರ ಅವಳು ಕಾಣಿಸಿದ್ರೆ ನೋಡಿ ಕಮೆಂಟ್ ಮಾಡಿ.